ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಸೋ ತಮ್ಮೆಲ್ಲರೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆನ ಬರೆಯಲಿದ್ದೀರಿ ಅದಕ್ಕಾಗಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಒಟ್ಟು 71 ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ತಂದಿದ್ದೀರಿ ಇವು ಮೋಸ್ಟ್ ಲೈಕ್ಲಿ ಆಗಿರತಕ್ಕಂತ ಕ್ವೆಶ್ಚನ್ಸ್ ಏಕೆಂದ್ರೆ ಸೋ ಮಂಡಳಿಯವರ ಒಂದು ಏನು ಗೈಡೆನ್ಸ್ ಇತ್ತಲ್ಲ ಅದು ನೇರ ಪ್ರಶ್ನೆಗಳಾಗಿರಬಹುದು ಅಭ್ಯಾಸ ಪ್ರಶ್ನೆಗಳಾಗಿರಬಹುದು ಮತ್ತು ज्ञानात्मक ವಲಯದ ಆಧಾರದ ಮೇಲೆ ಪ್ರಶ್ನೆವನ್ನು ಕೇಳ್ತೀನಿ ಅಂತ ಏನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ರೂಪರೇಖಿತ್ತಲ್ಲ ಅದರ ಮೇಲೆ ಏನು ಮಾಡಿದಿನಿ ಇತಿಹಾಸದಲ್ಲಿ ಒಟ್ಟು 14 ಪ್ರಶ್ನೆವನ್ನು ಕೇಳ್ತಾರೆ ಸೋ 14 ಪ್ರಶ್ನೆಗಳಲ್ಲಿ ಮುಖ್ಯವಾಗಿರತಕ್ಕಂತವು ಒಂದು 71 ಮೋಸ್ಟ್ ಲೈಕ್ಲಿ ಆಗಿರತಕ್ಕಂತ ಕ್ವೆಶ್ಚನ್ಸ್ ಅನ್ನು ಈ ವಿಡಿಯೋದಲ್ಲಿ ತಂದಿದ್ದೀವಿ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತ ಕ್ವೆಶ್ಚನ್ಸ್ ಇದಾವೆ ಸೋ ಒಂದ ಸಾರಿ ನೋಡ್ಕೊಂಡ್ರೆ ಸಾಕು ನಿಮ್ಮ ಪರೀಕ್ಷೆಗೆ ತಯಾರಿಯಲ್ಲಿ ಇವುಗಳು ಸಹಕಾರಿ ಆಗ್ತದೆ ಅಂತ ಹೇಳಬಹುದು ಶುರು ಮಾಡೋಣ ಇತಿಹಾಸ ವಿಭಾಗದ 71 ಬಹು ನಿರೀಕ್ಷಿತ ಪ್ರಶ್ನೆಗಳು ಇದಕ್ಕಿಂತ ಮೊದಲಿಗೆ ಎಲ್ಲಾ ಪಾಠಗಳ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿದೆ ತಪ್ಪದೇ ನೋಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿಕೊಳ್ಳಿ ಅಂತ ಹೇಳ್ತಾ ಇತಿಹಾಸ ವಿಭಾಗದ 71 ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ 1 ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಉತ್ತರ ಇತ್ತು ವಾಸ್ಕೋ ಡ ಗಾಮಾ ಭಾರತದಲ್ಲಿದ್ದ ಪ್ರಿಂಚರ ರಾಜಧಾನಿ ಯಾವುದು ಉತ್ತರ ಪಾಂಡಿಚೇರಿ ಪ್ರಶ್ನೆ 3 ಬಂಗಾಳದಲ್ಲಿ ದ್ವಿಪ್ರಭುತ್ವ ನೀತಿ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ಪ್ರಶ್ನೆ 4 ವಾಸ್ಕೋ ಡ ಗಾಮಾ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿದ ವರ್ಷ 1498 ವಾಸ್ಕೋ ಡ ಗಾಮಾ ಭಾರತದಲ್ಲಿ ಮೊದಲು ತಲುಪಿದ ಸ್ಥಳ ಕಾಪ್ಪಡ್ ಪ್ರಶ್ನೆ 6 ಬಕ್ಸಾರ್ ಕದನ ನಡೆದ ವರ್ಷ 1764 7 ಸಿಖರನ್ನು ಸಂಘಟಿಸುವಲ್ಲಿ ಯಶಸ್ವಿ ಆದವರು ರಣಜಿತ್ ಸಿಂಗ್ 8 ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಪ್ರಶ್ನೆ 9 ಯಾವ ಒಪ್ಪಂದದಲ್ಲಿ ಎರಡನೇ ಬಾಜಿರಾಯ್ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಬೇಸಿನ್ ಒಪ್ಪಂದ ಪ್ರಶ್ನೆ 10 ಭಾರತದಲ್ಲಿ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ ಮಾಡಿದವರು ಯಾರು ಲಾರ್ಡ್ ಕಾರ್ನ್ ವಾಲಿಸ್ 11 ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಎಂದವರು ಲಾರ್ಡ್ ಕಾರ್ನ್ ವಾಲಿಸ್ ಪ್ರಶ್ನೆ 12 ಭಾರತದಲ್ಲಿ ಪ್ರಥಮವಾಗಿ ವ್ಯವಸ್ಥಿತವಾದ ಪೊಲೀಸ್ ವ್ಯವಸ್ಥೆ ಜಾರಿ ಮಾಡಿದವರು ಲಾರ್ಡ್ ಕಾರ್ನ್ ವಾಲಿಸ್ 13 ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಾರ್ನ್ ಹೈಸ್ಟಿಂಗ್ಸ್ 14 ಸುಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರು ಸೋ ಲಾರ್ಡ್ ಕಾರ್ನ್ ವಾಲಿಸ್ ಸರಿಯಾದ ಉತ್ತರ ಇತ್ತು 14 ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾದ ಒಪ್ಪಂದ ಯಾವುದು ಮದ್ರಾಸ್ ಒಪ್ಪಂದ 16 ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾದ ಒಪ್ಪಂದ ಯಾವುದು ಮಂಗಳೂರು ಒಪ್ಪಂದ 17 ಅಮರಸುಳ್ಳ ಬಂಡಾಯ ಇದು ಒಂದು ರೈತರ ಬಂಡಾಯ 18 ಸುರಪುರ ಸಂಸ್ಥಾನವನ್ನು ಅಭಿವೃದ್ಧಿಪಡಿಸಿದ ಬ್ರಿಟಿಷ್ ರಾಜಕೀಯ ಪ್ರತಿನಿಧಿ ಮೇಡೋಸ್ ಟೇಲರ್ 19 ಅಲಗಲಿ ಬೇಡರ ದಂಗೆಗೆ ಕಾರಣ ಶಸ್ತ್ರಾಸ್ತ್ರ ಬಳಕೆ ನಿರ್ಬಂಧ ಕಾಯ್ದೆ 20 ಕಿತ್ತೂರು ಚೆನ್ನಮ್ಮ ದತ್ತು ಪಡೆದುಕೊಂಡ ಹುಡುಗ ಸರಿ ಉತ್ತರ ಇತ್ತು ಶಿವಲಿಂಗಪ್ಪ 21 ಕಿತ್ತೂರು ಚೆನ್ನಮ್ಮ ಸಂಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿ 22 ಗುಲಾಮಗಿರಿ ಗ್ರಂಥವನ್ನು ಬರೆದವರು ಉತ್ತರ ಮಹಾತ್ಮ ಜ್ಯೋತಿಬಾ ಫುಲೆ 23 ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದವರು ಶ್ರೀ ನಾರಾಯಣ ಗುರು 24 ರಾಜಾರಾಮ್ ಮೋಹನ್ ರಾಯರನ್ನ ಆಧುನಿಕ ಭಾರತದ ಹರಿಕಾರ ಪುನರುಜ್ಜೀವನದ ಜನಕ ಎಂದವರು ರವೀಂದ್ರನಾಥ್ ಟಾಗೋರ್ 25 ಶುದ್ಧಿ ಚಳವಳಿಯನ್ನ ಆರಂಭಿಸಿದ ಸಮಾಜ ಆರ್ಯ ಸಮಾಜ 26 ನ್ಯೂ ಇಂಡಿಯಾ ಮತ್ತು ಕಾಮನ್ ಫೀಲ್ ಪತ್ರಿಕೆಯನ್ನ ಆರಂಭಿಸಿದವರು ಎನಿ ಬೆಸೆಂಟ್ ಪ್ರಶ್ನೆ ಇತ್ತು ಸತ್ಯಾರ್ಥ ಕೃತಿ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿಯನ್ನು ಬರೆದವರು ಯಾರು ಸೋ ದಯಾನಂದ ಸರಸ್ವತಿ ಪ್ರಶ್ನೆ 28 ಯಾರ ಆತ್ಮ ಬಡವರಿಗಾಗಿ ಮಿಡಿಯೋದೋ ಅವನೇ ಮಹಾತ್ಮ ಅಂದವನು ಯಾರು ಉತ್ತರ ಸ್ವಾಮಿ ವಿವೇಕಾನಂದರು 29 ಯುವ ಬಂಗಾಳಿ ಚಳುವಳಿಯನ್ನು ಆರಂಭಿಸಿದವರು ಯಾರು ಉತ್ತರ ಇತ್ತು ಹೆನ್ರಿ ವಿವಿಯನ್ ಡಿರೆಜಿಯೋ 30 ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಪತ್ರಿಕೆ ಸಂವಾದ ಕೌಮುದಿ 1857 ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಮಂಗಲ್ ಪಾಂಡೆ 32 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಪ್ರಕಾರ ಬ್ರಿಟಿಷರ ವಶವಾದ ಮೊದಲ ಸಂಸ್ಥಾನ ಹೈದರಾಬಾದ್ 33 1857 ದಂಗೆಯಲ್ಲಿ ಕಾನ್ಪುರದಲ್ಲಿ ದಂಗೆಯ ನಾಯಕತ್ವ ವಹಿಸಿದವರು ನಾನಾ ಸಾಹೇಬ್ 34 1857 ದಂಗೆ ಮೊದಲು ಆರಂಭವಾಗಿದ್ದು ಬ್ಯಾರಕ್ಪುರ್ನಲ್ಲಿ 35
ಸೈನಿಕರ ಗುಂಪು ಭಾರತೀಯ ಚಕ್ರವರ್ತಿ ಎಂದು ಇವರನ್ನು ಘೋಷಿಸಿದರು. ಎರಡನೇ ಬಹದ್ದೂರ್ ಶಾ 36 ಡೌಲ್ ಹಸಿ ಜಾರಿಗೆ ತಂದ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. 37 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಎಒ ಹ್ಯೂಮ್. 38 ಮುಸ್ಲಿಂ ಲೀಗ್ ಸ್ಥಾಪನೆ ವರ್ಷ 1906. 39 ಬಂಗಾಳದ ವಿಭಜನೆ ರೂಪಿಸಿದ ವೈಸ್ರಾಯ್ ಲಾರ್ಡ್ ಕರ್ಜನ್. 40 ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ ಇವರ ಕಾಲದಲ್ಲಿ ಜಾರಿ ಬಂತು ಲಾರ್ಡ್ ಲಿಟನ್. 41 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯ ವರ್ಷ ಮತ್ತು ಸ್ಥಳ 1885 ಬಾಂಬೆ. 42 ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಮಂಡಿಸಿದವರು ದಾದಾಬಾಯಿ ನವರೋಜಿ. 43 ಬಾಲಗಂಗಾಧರ್ ತಿಲಕರು ಜೈಲಿನಲ್ಲಿದ್ದೇ ಇದ್ದುಕೊಂಡು ರಚಿಸಿದ ಕೃತಿ ಕೀತ ರಹಸ್ಯ. 44 ಲಾಲ್ ಬಾಲ್ ಪಾಲ್ ಇವರು ಯಾವ ಗುಂಪಿನ ನಾಯಕರು? ತೀವ್ರಗಾಮಿಗಳು. 45 ಮಂದಗಾಮಿಗಳನ್ನ ರಾಜಕೀಯ ಭಿಕ್ಷುಕರು ಎಂದು ಕರೆದವರು ತೀವ್ರಗಾಮಿಗಳು. 46 ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುವೆ, ಇದು ಯಾರ ಘೋಷಣೆ? ಬಾಲಗಂಗಾಧರ್ ತಿಲಕರು. 47 ಮುಸ್ಲಿಂ ಲೀಗ್ನ ಸ್ಥಾಪಕರು ಯಾರು? ಮೊಹಮ್ಮದ್ ಅಲಿ ಜಿನ್ನಾ. 48 ಸ್ವರಾಜ್ಯ ಪಕ್ಷ ಸ್ಥಾಪಿಸಿದ ವರ್ಷ ಯಾವುದು? 1923 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹರಿಪುರ ಅಧಿವೇಶನದ ಅಧ್ಯಕ್ಷರು ಯಾರು? ಸುಭಾಷ್ ಚಂದ್ರ ಬೋಸ್. 50 ಭಾರತದ ಉಕ್ಕಿನ ಮನುಷ್ಯ ಅಂತ ಯಾರನ್ನ ಕರೀತಾರೆ? ಸರ್ದಾರ್ ವಲ್ಲಭಾಯಿ ಪಟೇಲ್. 51 ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನ ಇವರು ಮಂಡಿಸಿದರು, ಮೊಹಮ್ಮದ್ ಅಲಿ ಜಿನ್ನಾ. 52 1929 ಲಾಹೋರ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದವರು ಜವಾಹರಲಾಲ್ ನೆಹರು. 53 ಉಪ್ಪಿನ ಸತ್ಯಾಗ್ರಹವನ್ನು ಗಾಂಧೀಜಿ ಅವರು ಇಲ್ಲಿ ನಡೆಸಿದರು, ದಂಡಿ. 54 ಸ್ವರಾಜ್ಯ ಪಕ್ಷ ಸ್ಥಾಪಿಸಿದವರು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು. 55 ಕ್ವಿಟ್ ಇಂಡಿಯಾ ಚಳುವಳಿಯ ಮೂಲ ಆಶಯ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. 56 ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ಎಂದವರು ಸುಭಾಷ್ ಚಂದ್ರ ಬೋಸ್. 57 ಮಹಾತ್ಮ ಗಾಂಧೀಜಿ ಅವರು ಸತ್ಯಾಗ್ರಹ ಎಂಬ ಅಸ್ತ್ರ ಮೊದಲು ಪ್ರಯೋಗಿಸಿದ್ದು ದಕ್ಷಿಣ ಆಫ್ರಿಕಾ. 58 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ 1919. 59 ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ನೈಟ್ಹುಡ್ ಪ್ರಶಸ್ತಿ ವಾಪಸ್ ಮಾಡಿದವರು ರವೀಂದ್ರನಾಥ್ ಟಾಗೋರ್. 60 ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು. 61 ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. 62 ಭಾರತದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸದಲ್ಲಿ 1920 1947 ಅವಧಿಯನ್ನು ಏನಂತ ಕರೀತಾರೆ? ಗಾಂಧಿಯುಗ. 63 ಕಂಪನಿಯ ಕೊನೆಯ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಇತ್ತು ಎಸ್ ಲಾರ್ಡ್ ಮೌಂಟ್ ಬೆಟನ್. 64 ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. 65 ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. 66 ಭಾರತ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮೂಲಕ ಸೇರಿಸಲಾದ ಎರಡು ಪದಗಳು, ಜಾತ್ಯತೀತ ಮತ್ತು ಸಮಾಜವಾದಿ. 67 ಭಾರತ ಸ್ವಾತಂತ್ರ್ಯ ಪಡೆದಾಗ ಜಮ್ಮು ಕಾಶ್ಮೀರದ ರಾಜ ಹರಿಸಿಂಗ್. 68 ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಫಜಲ್ ಅಲಿ. 69 ವಿಶಾಲ ಮೈಸೂರು ರಾಜ್ಯ ಕರ್ನಾಟಕ ಎಂದು ನಾಮಕರಣ ಆದದ್ದು 1 ನವೆಂಬರ್ 1973. 70 1947 ಭಾರತದಲ್ಲಿದ್ದ ದೇಶೀಯ ಸಂಸ್ಥಾನಗಳ ಸಂಖ್ಯೆ 562. 71 ಹಾಗೂ ಇತಿಹಾಸ ವಿಭಾಗದಲ್ಲಿನ ಕಡೆಯ ನಿರೀಕ್ಷಿತ ಪ್ರಶ್ನೆ ಇದೆ. ಪಾಂಡಿಚೇರಿ ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ವರ್ಷ 1963. ವಿದ್ಯಾರ್ಥಿಗಳೇ, ಇವು ಮಂಡಳಿಯವರು ಕೊಟ್ಟಿರತಕ್ಕಂಥ ಗೈಡ್ಲೈನ್ಸ್ ಪ್ರಕಾರ ನೇರ ಪ್ರಶ್ನೆಗಳು, ಅಭ್ಯಾಸ ಪ್ರಶ್ನೆಗಳು ಮತ್ತು ಜ್ಞಾನಾತ್ಮಕ ವಲಯದ ಆಧಾರದಲ್ಲಿ ನಾವು ನೋಡಿದಾಗ ಇಷ್ಟು ಪ್ರಶ್ನೆಗಳು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅನಿಸಿದಾವೆ. ಸೊ ನಿಮ್ಮ ಪರೀಕ್ಷೆಯಲ್ಲಿ ಬಹಳಷ್ಟು ಸಹಕಾರಿ ಆಗ್ತವೆ ಅಂತ ನಂಬಿದ್ದೀನಿ. ಸೊ ಈ ವಿಡಿಯೋವನ್ನು ಒಂದಲ್ಲ ಎರಡು ಸಾರಿ ನೋಡಿದರೆ ಸೊ ಖಂಡಿತವಾಗಿ ಇತಿಹಾಸದಲ್ಲಿ 14 ಅಂಕಗಳೇನು ಬರ್ತಾವಲ್ಲ ಅವೆಲ್ಲವುಗಳನ್ನು ತಾವುಗಳು ಏನು ಮಾಡ್ಬೋದಪ್ಪ ಅಂದರೆ ಕಳಿಸಿಕೊಳ್ಳಬಹುದು. ಜೊತೆಗೆ ಪಠ್ಯಪುಸ್ತಕಗಳನ್ನು ಓದಿ. ಪಠ್ಯಪುಸ್ತಕದಲ್ಲಿ ಇಲ್ಲಿ ಡೀಟೇಲ್ ಆಗಿರ್ತಕ್ಕಂಥ ಎಲ್ಲ ಪಾಠದ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಅಲ್ಲಿನೂ ಕೂಡ ತಾವುಗಳು ನೋಡ್ಬೋದು. ಸೊ ಇದೇ ತನ್ನಾಗಿ ತಮ್ಮ ಒಂದು ಸಹಾಯ ಸಹಕಾರ ಇರಲಿ.
सो दयमाडि वीडियो लाइक जन शेर मत मुंदिन भागदल्लि।